ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಅದೃಷ್ಟವಂತ. ಕಲ್ಯಾಣಿ ಹಾಗೆ ಪ್ರೀತಿನ ಹಂಚುವಂಥವರು ಈಗಿನ ದಿನಗಳಲ್ಲಿ ಎಷ್ಟು ಜನ ಸಿಗ್ತಾರೆ ಹೇಳು. ಅದಕ್ಕೆ ನಾನೇ ಅದೃಷ್ಟವಂತ. ಅಲ್ಲ ಆಫೀಸರ್, ಅಮ್ಮ ಹೇಳ್ದ ಹಾಗೆ ನಾನೇ ಅದೃಷ್ಟವಂತೆ. ಯಾಕಂದ್ರೆ ಒಂದೇ ಜನ್ಮದಲ್ಲಿ ಇಬ್ಬರು ಅಮ್ಮನ ಪ್ರೀತಿ ನನಗೆ ಸಿಕ್ಕಿದೆ. ಒಬ್ರನ್ನ ಮೀರಿ ಒಬ್ರು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ನೋಡ್ಕೊಂತಾನೆ ಇದ್ದಾರೆ. ಅದೇ ತರ ಅಪ್ಪನ ಹಾಗೆ ಕೇರಿಂಗ್ ಆಗಿ ನೋಡ್ಕೊಳ್ಳೋ ಗಂಡನ್ನೇ ಯಾವುದೇ ಹೆಣ್ಣಾದ್ರೂ ಬಯಸೋದು. ಅಷ್ಟೇ ಯಾಕೆ, ಒಂದ್ ಹುಡುಗನ ಮದ್ವೆ ಮಾಡ್ಕೋಬೇಕಾದ್ರೂ ಅಪ್ಪನಲ್ಲಿರೋ ಒಳ್ಳೆ ಲಕ್ಷಣಗಳು ಈ ಹುಡುಗನಲ್ಲಿ ಇದೆಯೋ ಇಲ್ವೋ ಅಂತ ಹುಡುಗಿಯರು ಯೋಚನೆ ಮಾಡ್ತಾರೆ. ಅಂತ ಹುಡುಗ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಮದ್ವೆ ಆಗ್ತೀವಿ. ಇದಕ್ಕೂ ಮುಂಚೆ ಅಪ್ಪ ಪ್ರತಿದಿನ ನೆನಪಾಗ್ತಾ ಇದ್ರು, ಇವಾಗ ನಿಮ್ ಪ್ರೀತಿಯಿಂದ ಅಪ್ಪನೇ ಮರೆಸ್ತಾ ಇದ್ದೀರ ಆಫೀಸರ್. ಒಂದು ಹುಡುಗಿಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕು? ಯಾವುದೇ ಹೆಣ್ಮಗಳಾದರೂ ಕೂಡ ತಾಯಿ ಆಗಬೇಕು ಅಂತ ಬಯಸ್ತಾಳೆ. ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಮಗು ಬೇಕು ಅಂತ ಅವಳು ಕೋರ್ಕೋತಾಳೆ. ಆದರೆ ಕಲ್ಯಾಣಿ ಇನ್ನೂ ಗರ್ಭಿಣಿ ಆಗಿಲ್ಲ. ಕಲ್ಯಾಣಿ ಶೌರ್ಯನ ಮಧ್ಯೆ ಪ್ರಸ್ತ ನಡೆದು 7 ದಿನ ಅಷ್ಟೇ ಆಗಿರೋದು. ಅಷ್ಟರಲ್ಲಿ ಗರ್ಭಿಣಿ ಆಗೋಕೆ ಹೇಗೆ ಸಾಧ್ಯ? ಆವಾಗ ನೀನು ಹೀಗೆ ಮತ್ತೆ ಗಲಾಟೆ ಮಾಡಿದೆ ಅನ್ಕೋ, ಶೌರ್ಯ ಅಲ್ಲ ನಾನೇ ನಿನ್ನನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ತೀನಿ. ನೋಡ್ಬಿಡಿ, ಅದಕ್ಕೆ ಬೇಕು ಅಂದ್ರೆ ಎಳ್ದು ಜೋರಾಗಿ ಹೊಡಿರಿ, ಇಲ್ಲ ಅಂದ್ರೆ ಇವಾಗ ನಿಮಗ್ ಭಯ ಇದೆ ಅಲ್ವಾ, ಬೈದ್ಬಿಡಿ. ನಿನ್ನ ಮಾತ್ ಕೇಳಿ ಎಲ್ರು ಮುಂದೆ ನಾನು ದಡ್ಡಿ ಆಗೋದೆ. ಎಲ್ರೂ ಸೇರ್ಕೊಂಡು ನನಗ್ ಬೈತಾ ಇದ್ರು, ತಿರ್ಗಿಸ್ ಬೈಯೋದಕ್ಕಾಗ್ಲಿಲ್ಲ. ನಿಜ ಹೇಳು, ಅವ್ರಗಳ ಜೊತೆ ನೀನು ಸೇರ್ಕೊಂಡು ನನ್ನನ್ನ ದಡ್ಡಿ ಮಾಡ್ತಿಲ್ಲ ಅಲ್ವಾ? ಅಯ್ಯೋ, ಎಂತ ಮಾತ್ ಹೇಳಿದ್ರಿ ಅದ್ಗೆ? ನಮಗ್ ನಾವೇ ಯಾವತ್ತಾದ್ರೂ ಬೆನಿಗ್ ಚೂರಿ ಹಾಕೋದಿವ ಹೇಳಿ? ಆ ಅನುಪಮ ಅಮ್ಮ ಕಲ್ಯಾಣಿ ಆನಂದ ನೋಡೋಕಾಗ್ದೆ ಕೊನೆ ಪಕ್ಷ ನೀವು ಮಾತಾಡ್ಕೊಂಡಿದ್ರೆ ಸ್ವಲ್ಪ ಅವ್ರಿಗೆ ಭಯ ಇರುತ್ತೇನೋ ಅಂತ ಹಾಗೆ ಸುಳ್ಳು ಹೇಳ್ದೆ. ನೀವು ಗಮನಿಸಿದ್ರೋ ಇಲ್ವೋ ಅದ್ಗೆ, ನಾನ್ ಗಮನಿಸ್ದೆ. ಎಲ್ರು ನಿಮ್ ಮಾತಿಗೆ ಬೆಲೆ ಕೊಡೋದಿರ್ಲಿ, ಲೆಕ್ಕ ಮಾಡೋದ್ ಕೂಡ ಬಿಟ್ಬಿಟ್ಟಿದ್ದಾರೆ. ಏನೇ ಆಗ್ಲಿ ಅದ್ಗೆ, ಇದೆಲ್ಲ ಶಿವರಾಮಣ್ಣ ಶೌರ್ಯ ಅವ್ರಿಗೆ ಕೊಟ್ಟಿರೋ ಸಲಿಗೆನೆ. ನೀವು ಮತ್ತೆ ಸಿಂಹದ ಹಾಗೆ ಘರ್ಜನೆ ಮಾಡ್ತಿದ್ರೆ ಬಿದ್ದೋಗಿದ್ ಪಲ್ಸ್ ರೇಟ್ ಒಂದೇ ಸರಿ ಜಾಸ್ತಿ ಆಗೋಯ್ತು ಅನ್ಕೊಳ್ಳಿ.
ಆದ್ರೆ ನೀವ್ ಏನೋ ಒಂದ್ ಮಾಡ್ಬೇಕು ಅದ್ಗೆ. ಯಾರು ಊಹಿಸದಿರೋ ಒಂದು ಟ್ವಿಸ್ಟ್ ತಗೊಂಡ್ ಬರ್ಬೇಕು. ನಿಮ್ಮನ್ನ ಲೆಕ್ಕಿಸದೆ ಇರೋರ್ಗೆ ನೀವು ಬುದ್ಧಿವಾದ ಹೇಳ್ಬೇಕು. ಈಗಾಗ್ಲೇ ನೀವ್ ಅವ್ರ ಮೇಲೆ ಗೆದ್ದು ಆಜ್ಞೆ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗಿದೆ. ಅದೇ ನಾಳೆ ದಿನ ಆ ಕಲ್ಯಾಣಿ ಹೊಟ್ಟೆಲಿ ನಾನ್ ಹೇಳ್ದಾಗೆ ಮಗು ಹುಟ್ಟು ಅನ್ಕೊಳ್ಳಿ. ನಿಮ್ ಕೆಲ್ಸ ಇನ್ನು ಅದಕ್ಕೆ ಡೈಪರ್ ಬದಲಾಯಿಸ್ಕೊಂಡ್ ಕೂತ್ಕೊಳ್ಳೋದೆ. ಕೇಳ್ತಿದ್ರೇನೆ ನಿಮ್ ರಕ್ತ ಕುದಿತಿದೆ ಅಲ್ವಾ? ಒಂದ್ ವೇಳೆ ನಿಜವಾಗ್ಲೂ ಅಂತ ಪರಿಸ್ಥಿತಿನೇ ಬಂದ್ರೆ ನಿಮಗ್ ಬದುಕೋಕಾಗತ್ತಾ? ಚೀಚಿ, ಆ ಕಲ್ಯಾಣಿ ನನ್ ಮೇಲೆ ಗೆಲ್ಲೋದೇನು ಅಂತ ಯಾವ ಮರನೋ ಸೀಲಿಂಗ್ ಫ್ಯಾನೋ ನೋಡ್ಕೋತೀರಾ? ಅವಾಗ ನಿಮ್ ಬಗ್ಗೆ ನಾನ್ ಮಾತ್ರನೇ ಅಳೋದು. ಈ ಮನೇಲಿ ಇರೋರಂತೂ ಮನೆಗೆ ಹಿಡಿದಿರೋ ದರಿದ್ರ ದೂರ ಆಯ್ತು ಅಂತಾರೆ. ನೀವು ಬೇಗ ಗೆಲ್ಬೇಕು ಅತ್ಗೆ. ನಾನು ಬರೋವರೆಗೂ ನಿಮ್ ಮನೆ ಹುಳಗಳು ನಮ್ಮ ಮನೆ ಗೋಡೆ ದಾಟಿ ಈ ಕಡೆ ಬರ್ದಿರೋ ಹಾಗೆ ಕಾವಲುಕಾಯಿ. ನಾನು ದೇವಸ್ಥಾನಕ್ ಹೋಗಿ ದೇವರ ಆಶೀರ್ವಾದ ಜೊತೆಗೆ ಕಲ್ಯಾಣಿ ಶೌರ್ಯನ ಬೇರೆ ಮಾಡೋದಕ್ಕೆ ದಾರಿ ಹುಡ್ಕೊಂಡ್ ಬರ್ತೀನಿ. ಈವಾಗ ನಮ್ ದಮಯಂತಿ ಅದ್ಗೆ ಅನ್ಸ್ಕೊಂಡ್ರಿ, ಹೋಗಿ. ಇನ್ ಉಳ್ದಿದ್ನ ನಾನ್ ನೋಡ್ಕೋತೀನಿ. ಅಬ್ಬ, ಅದ್ಗೆಗೆ ನನ್ ಮೇಲಿನ ಕೋಪ ಹೋಯ್ತು. ಇನ್ ಅವ್ರನ್ನ ಸರಿಯಾಗಿ ಆಡಿಸ್ತಾರೆ. ಸಿದ್ದು ತುಂಬಾ ಬದಲಾಗಿ ಹೋಗಿದ್ದಾನೆ. ನನ್ ಹುಟ್ಟಿದ ದಿನ ಕೂಡ ನೆನಪಿಲ್ಲ ಅವನ್ಗೆ. ನಾಳೆ ದಿನ ಅವರಮ್ಮನ ಮಾತು ಕೇಳಿ ನೀನ್ ಯಾರು ಅಂತ ಕೇಳ್ಬಿಡ್ತಾನೇನೋ ಅನ್ನಿಸ್ತಿದೆ. ದೇವ್ರೆ, ಹೇಗಾದ್ರೂ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮೊದಲು ಈ ಊರಿಂದ ಬೇಗ ಮಗು ಜೊತೆ ಹೋಗ್ಬೇಕು. ಸಂಪದ ನಿಂತ್ಕೋ, ಇಲ್ಲಾಂದ್ರೆ ಶೌರ್ಯನ್ಗೆ ಹೇಳ್ತೀನಿ. ಯಾಕೆ ಹೇಳಲ್ಲ ಅಂತ ಅನುಮಾನ ಪಡ್ತಾ ಇದ್ಯಾ? ನಿನ್ನ ಸಾಯಿಸಿ ನನ್ನ ಮಗ ಕೊಲೆಗಾರ ಆಗೋದು ನನಗಿಷ್ಟ ಇಲ್ಲದೆ ಇರೋದ್ರಿಂದ. ಮೊದ್ಲಾಗಿದ್ರೆ ನೀನ್ ಕಾಣಿಸಿದ ಕೂಡ್ಲೆ ನಿನ್ನ ಸಾಯಿಸ್ಬಿಡ್ತಿದ್ದ. ಆದ್ರೆ ಈಗ ನಿನ್ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾನೆ. ನೀನು ಒಬ್ಳು ಇದ್ಯಾ ಅಂತ ಅವನಿಗೆ ನೆನ್ಪು ಕೂಡ ಇಲ್ಲ. ಹಾಗಿದ್ದಾಗ ನಿನ್ನ ಬಗ್ಗೆ ನೆನ್ಪು ಮಾಡಿ ಮತ್ತೆ ನನ್ ಮಗನ್ಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ಅಷ್ಟಕ್ಕೂ ನೀನು ಒಂದ್ ಹೆಣ್ಣೆನೆ, ಆದ್ರೂ ಗಂಡನ್ನ ಎಳೆ ಮಗುನ ಬಿಟ್ಟು ಹೋಗೋದಕ್ಕೆ ಹೇಗ್ ಸಾಧ್ಯ ಆಯ್ತು? ನಿನ್ನಿಂದಾಗಿ ನಮ್ಮನೆ ಮರ್ಯಾದೆ ಮಣ್ಪಾಲಾಗೋಯ್ತು. ನನ್ನ ಮಗ ಮತ್ತೆ ಮಾಮೂಲಿಯಾಗಿ ಆಗೋದಿಕ್ಕೆ ಎಷ್ಟು ದಿನ ಆಯ್ತು ಅಂತ ಗೊತ್ತಾ ನಿನ್ಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇಲ್ಲೇ ಓಡಾಡ್ಕೊಂಡಿದ್ಯಾ? ಈಗಾಗ್ಲೇ ನಮ್ಮ ಮರ್ಯಾದೆ ಹೋಗಿರೋದು ಸಾಕು. ನೀನಿನ್ನು ಇಲ್ಲೇ ಇದ್ದು ಇನ್ನಷ್ಟು ಮರ್ಯಾದೆ ಕಳಿಬೇಡ. ಹೋಗೋದಾದ್ರೆ ಈ ಊರ್ ಬಿಟ್ಟು ಹೊರಟೋಗು, ಇಲ್ಲಾಂದ್ರೆ ಸತ್ತು ಹೋಗು. ಬಾರೋ ಬಾ. ಇವನಿಗೋಸ್ಕರನೇ ಅಲ್ವಾ ನಮ್ಮ ಮರ್ಯಾದೆನ ನೀರಲ್ಲಿ ಹೋಮ ಮಾಡಿ ಹೋಗಿದ್ದು? ಏಯ್, ನಿನ್ನ ಬೈಯೋದಿಕ್ಕೆ ಮಾತುಗಳು ಸರಿ ಹೋಗಲ್ಲ ಕಣೋ. ನಿನಗೂ ಇವಳಿಗೂ
ಇದೇ ಲಾಸ್ಟ್ ವಾರ್ನಿಂಗ್. ಮರ್ಯಾದೆಯಿಂದ ಆದಷ್ಟು ಬೇಗ ಈ ಊರ್ ಬಿಟ್ಟು ಹೊರಟೋಗಿ, ಇಲ್ಲ ಅಂದ್ರೆ ನನ್ನ ಮಗನಿಗೆ ಹೇಳಿ ಸಾಯಿಸ್ಬಿಡ್ತೀನಿ. ಹೋಗಿ. ಚಿಚಿ, ದೇವಸ್ಥಾನಕ್ಕೆ ಬಂದ್ರೂ ಮನ್ಸಿಗೆ ನೆಮ್ಮದಿ ಇಲ್ದಿರೋ ಹಾಗಾಗೋಯ್ತು. ಇವಳಿಗಿಂತ ಆ ಕಲ್ಯಾಣಿನೇ ಎಷ್ಟೋ ಬೆಟರ್. ಅವಳು ಇವಳ ಥರ ಕೆಟ್ಟ ದಾರಿಲಿ ಹೋಗಲ್ಲ. ಅವಳಲ್ಲಿ ನಾನು ಅನ್ನೋ ಅಹಂಕಾರ ತುಂಬಿಕೊಂಡಿದೆ. ಆ ಕಲ್ಯಾಣಿ ಜೊತೆ ಪ್ರಸ್ತ ಆದ್ಮೇಲೆ ನನ್ನ ಮಗ ನನ್ನನ್ನ ಅವನಿಂದ ದೂರ ಮಾಡ್ತಾ ಇದ್ದಾನೆ. ಆದಷ್ಟು ಬೇಗ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ವೆಲ್ಡನ್ ಶೌರ್ಯ, ನಿನ್ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಅಂತ ನಮಗೆ ರಿಪೋರ್ಟ್ ಬಂದಿದೆ. ಇನ್ 2 ಮಂತ್ಸ್ ಅಲ್ಲಿ ನಿನಗೆ ಪ್ರಮೋಷನ್ ಕೂಡ ಬರ್ಬೋದು. ಥ್ಯಾಂಕ್ ಯು ಸರ್. ಓಕೆ ಶೌರ್ಯ, ಆಲ್ ದ ಬೆಸ್ಟ್. ಸರ್ ನಿಮ್ಮನೆ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ. 2 ನಿಮಿಷ ವೆಯ್ಟ್ ಮಾಡಿ ಅಂದ್ರೂ ಕೇಳಿಲ್ಲ ಸರ್. ಪರವಾಗಿಲ್ಲ, ನೀವು ಹೋಗಿ. ನಮಸ್ತೆ ಶೌರ್ಯ ಸರ್. ನಮಸ್ತೆ ಸೇಟು, ಏನ್ ಇಲ್ಲಿವರೆಗೂ ಬಂದಿದ್ದೀರಾ? ಏನಾದ್ರೂ ಕೆಲಸ ಇದೆಯಾ? ನಿಮ್ ಹತ್ರನೇ ಮಾತಾಡೋದಿದೆ. ಎಕ್ಸ್ಕ್ಯೂಸ್ ಮಿ ಸರ್. ಪರವಾಗಿಲ್ಲ ಶೌರ್ಯ, ಕ್ಯಾರಿ ಆನ್. ಏನದು? ಅದೇ ಸರ್, ಮೊನ್ನೆ ಕೃಷ್ಣಾಷ್ಟಮಿ ಹಿಂದಿನ ದಿನ ಮೇಡಮ್ ಅವರು ಗೋಲ್ಡ್ ಪರ್ಚೇಸ್ ಮಾಡಿದ್ರಲ್ವಾ? ಹೌದು. ಅದ್ರ ಅಮೌಂಟ್ಗೋಸ್ಕರ ನೀವು ಕೆಲಸದಲ್ಲಿ ಮರ್ತೋಗಿದ್ದೀರೇನೋ ಅಂತ ಅದನ್ನ ತಿಳಿಸ್ ಹೋಗೋಣ ಅಂತ ಬಂದೆ. ವಾಟ್? ಅವತ್ತೇ ನನ್ನ ವೈಫ್ ಪೇ ಮಾಡಿದ್ರಲ್ಲ. ಅಯ್ಯೋ ಇಲ್ಲ ಸರ್, ನೀವೇ ಅಲ್ವಾ ನನ್ನ ವೈಫ್ ಕಲ್ಯಾಣಿಗೆ ಏನೇ ಬೇಕಾದ್ರೂ ಕೊಡಿ, ನಾನು ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಮಾತನ್ನ ಮೇಡಮ್ ಅವರು ಹೇಳಿ ಒಡವೆ ತಗೊಂಡೋದ್ರು ಸರ್. ಹೌದಮ್ಮ, ತುಂಬಾ ಚೆನ್ನಾಗಿದೆ. ಆಫೀಸರ್, ಶಾಪಿಂಗ್ ಮುಗೀತು, ನಾವು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ಓಕೆ ಬಾಮ್ಮ, ಹೋಗೋಣ. ಇಲ್ಲ ಇಲ್ಲ, ನೀವೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅವಳು ಪೇ ಮಾಡಿದ್ದೀನಿ ಅಂತ ನನಗೆ ಹೇಳಿದ್ಲು. ನೀವು ಪೇ ಮಾಡಿದ್ರೆ ನಾನು ಯಾಕೆ ಬರ್ತೀನಿ ಸರ್? ಆದ್ರೂ ನಾನು ಸುಳ್ಳು ಯಾಕೆ ಹೇಳಬೇಕು ಸರ್? ಏನ್ ಶೌರ್ಯ, ಅಮೌಂಟ್ ಕೊಟ್ಟಿಲ್ಲ ಅಂತ ಇವನು ಹೇಳ್ತಿದ್ದಾನೆ, ಕೊಟ್ಟಿದ್ದೀನಿ ಅಂತ ನೀನು ಹೇಳ್ತಾ ಇದೀಯಾ? ನೀನು ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿಯಾ? ನೋ ಸರ್, ನಾನು ಯಾವತ್ತೂ ಹಾಗೆ ಮಾಡಲ್ಲ. ಯಾವುದೋ ಕಾಲ್ ಬಂದಿದ್ದಕ್ಕೆ ನಾನು ಆ ಲೊಕೇಶನ್ಗೆ ಹೊರಟೋದೆ. ಮನೆಗೆ ಹೋಗಿ ಕೇಳಿದಾಗ ನನ್ನ ವೈಫ್ ಪೇ ಮಾಡಿದ್ದೀನಿ ಅಂತಾನೆ ಹೇಳಿದ್ಲು. ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ನನ್ನ ವೈಫ್ ಹಾಗೆಲ್ಲ ಸುಳ್ಳು ಹೇಳಲ್ಲ ಸರ್. ನೀವು ನನಗೆ ತುಂಬ ಪರಿಚಯಿಸ್ತರು, ನಾನು ಯಾಕೆ ಸುಳ್ಳು ಹೇಳಿ ಸರ್? ಇಟ್ಸ್ ನಾಟ್ ಕರೆಕ್ಟ್ ಶೌರ್ಯ. ತಕ್ಷಣ ಇವನಿಗೆ ಕೊಡಬೇಕಾಗಿರೋ ಅಮೌಂಟ್ನ ಪೇ ಮಾಡು. ಆಯಿತು ಸರ್, ಬಟ್ ನನಗೆ ನನ್ನ ವೈಫ್ ಮೇಲೆ ನಂಬಿಕೆ ಇದೆ, ಹಾಗೆ ಸೇಟು ಅವ್ರ ಮೇಲೂ ಕೂಡ. ಸೇಟು ಅವರೇ, ನಿಮ್ಮ ಶಾಪಲ್ಲಿ CCTV ಫುಟೇಜ್ ಇರುತ್ತಲ್ಲ, ಅದನ್ನು ಚೆಕ್ ಮಾಡೋಣ ಸರ್. ಅದು ವಾರದ ಹಿಂದೆ ಶಾರ್ಟ್ ಸರ್ಕ್ಯೂಟ್ ಆಯಿತು, CCTV ವರ್ಕ್ ಆಗ್ತಿಲ್ಲ. ಹೇಗಷ್ಟು ಕೇರ್ಲೆಸ್ ಆಗಿರ್ತೀರ? ನೀವು ಮಾರ್ತಿರೋದು ತರಕಾರಿ ಅಲ್ಲ, ಗೋಲ್ಡ್. ಎಷ್ಟು ಜಾಗ್ರತೆಯಿಂದ ಇರಬೇಕು ಶೌರ್ಯ. ಫಸ್ಟ್ ಅವನ ಅಮೌಂಟ್ ಬಗ್ಗೆ ನೋಡು, 2 ಡೇಸ್ನಲ್ಲಿ ಅವನ ಅಮೌಂಟು ಕ್ಲಿಯರ್ ಆಗಬೇಕು. ಆಯಿತು ಸರ್. ಸೆಟು ಅವರೇ, 2 ಡೇಸಲ್ಲಿ ಅಮೌಂಟ್ ಪೇ ಮಾಡ್ತೀನಿ. ಒಳ್ಳೇದು ಸರ್. ಸರ್ ನೀವು ಇದ್ದಿದ್ರಿಂದ ಒಳ್ಳೇದಾಯ್ತು ಸರ್. ಥ್ಯಾಂಕ್ ಯು ಸರ್, ನಾನು ಇನ್ನು ಬರ್ತೀನಿ ಸರ್. ಶೌರ್ಯ, ನೀನೊಬ್ಬ ಸ್ಟ್ರಿಕ್ಟ್ ಆಫೀಸರ್ ಅಂತ ಅನ್ಕೊಂಡಿದ್ದೆ, ಈಗ ತಾನೆ ನೀನು ಹೊಗಳ್ದೆ. ಬಟ್ ನೀನು ಕೂಡ ಕೆಲವರ ಹಾಗೆ ಮಾಡ್ತಾ ಇದೀಯ ಅಂತ ಈಗಷ್ಟೇ ನನಗೆ ಅರ್ಥ ಆಯ್ತು. ಇನ್ನೊಂದ್ಸಲ ಈ ಥರದ್ದೆಲ್ಲ ರಿಪೀಟ್ ಆಗಬಾರ್ದು. ಏನಾಯ್ತು ಶೌರ್ಯ? ಏನು ಅರ್ಥನೇ ಆಗ್ತಿಲ್ಲ ವಾಸು. ಕಲ್ಯಾಣಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಆದರೂ ಅವಳಿಂಥ ಚೀಪ್ ಕೆಲಸನೂ ಮಾಡಲ್ಲ. ಬಟ್ ನಿಜ ಅಲ್ಲ ಅಂದ್ರೆ ಸೇಟು ನನ್ನ ಹತ್ರ ಬಂದು ದುಡ್ಡು ಕೇಳ್ತಿರ್ಲಿಲ್ಲ.
ಎಲ್ಲೋ ಏನೋ ತಪ್ಪಾಗಿದೆ ಅನಿಸ್ತಾ ಇದೆ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕಲ್ಯಾಣಿನ್ ಕೇಳಿದ್ರೆ ಅವಳೆಲ್ಲಿ ಬೇಜಾರು ಮಾಡ್ಕೋತಾಳು ಅಂತ ಯೋಚನೆ ಮಾಡ್ತಾ ಇದ್ದೀನಿ ವಾಸು. ನೀನ್ ಯೋಚನೆ ಮಾಡ್ತಿರೋದು ಕರೆಕ್ಟು, ಅವಸರ ಪಟ್ಟು ಕೇಳ್ಬೇಡ, ಕೂಲ್ ಆಗಿ ಟೈಮ್ ನೋಡಿ ಕೇಳು. ಒಂದ್ ವೇಳೆ ನಿಜವಾಗ್ಲೂ ಕಲ್ಯಾಣಿ ಹಾಗೆ ಮಾಡಿಲ್ಲ ಅಂದ್ರೆ ನೀನ್ ಕೇಳಿದಾಗ ಅವಳ ಮನ್ಸಿಗೆ ನೋವಾಗ್ಬೋದು. ಕಲ್ಯಾಣಿ, ಪೂಜೆಗೆ ಸಮಯ ಆಗ್ತಿದೆ, ಹೋಗೋಣ ಬಾ, ಬೇಗ ಬಾ. 5 ಮಿನಿಟ್ಸ್ ಅಜ್ಜಿ ಆಗೋಯ್ತು. ಎಲ್ಲಿಗೆ ಸಿಂಗಾರ ಮಾಡ್ಕೋತಾ ಇದೀಯಾ? ಸಾವಿತ್ರಮ್ಮನ ಮನೆಯಲ್ಲಿ ವ್ರತ ಇದೆ, ತಪ್ಪದೇನೆ ಬರಬೇಕು ಅಂತ ಹೇಳಿ ಹೋಗಿದ್ದಾಳೆ. ಮನೆಗೆ ಒಬ್ಬರಾದ್ರೂ ಹೋಗ್ಬೇಕು. ನನಗ್ ಒಂದು ಮಾತು ಕೂಡ ಹೇಳಲಿಲ್ಲ, ನಿನಗ್ ನೀನೇ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಯಾ? ಅಷ್ಟಕ್ಕೂ ನಿನ್ಗೆ ಈ ಹಾರ ಎಲ್ಲಿ ಸಿಕ್ತು? ಯಾಕೆ ತಗೊಂಡೆ? ಒಡವೆ ಅಂಗಡಿಗೆ ಹೋಗಿದ್ದು ನೀನು ಕೊಂಡ್ಕೊಳ್ಳೋದಕ್ಕ ಮಗು ಕೊಂಡ್ಕೊಳ್ಳೋದಕ್ಕ? ನಾನ್ ಬೇಡ ಅಂದ್ರು, ಆಫೀಸರೇ ತಗೋ ಅಂದ್ರು ಅತ್ತೆ. ಅನ್ನೋ ಹಾಗ ಮಾಡಿರ್ತೀಯ, ನಿನ್ ನಾಟಕ ನನಗ್ ಗೊತ್ತಿಲ್ವಾ? ನಾಟಕ ಮಾಡುವಂತ ಪರಿಸ್ಥಿತಿ ಕಲ್ಯಾಣಿ ಏನಿದೆ ದಮಯಂತಿ? ನಿನ್ ಪರವಾಗಿ ಮಾತಾಡೋದಿಕ್ಕೆ ನೀನ್ ಕೆಳಗಡೆ ಕೆಲಸದವ್ರನ್ನ ಇಟ್ಕೊಂಡಿದ್ಯಾ? ನಾನ್ ನಿನ್ ಹತ್ರ ಮಾತಾಡ್ತಾ ಇದ್ರೆ ಆ ಕಡೆಯಿಂದ ಉತ್ತರ ಬರ್ತಾ ಇದೆ. ಅತ್ತೆ ಕೆರ್ಚಿ ಬೇಡ. ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಆಫೀಸರ್ ಒಡವೆ ತಗೊಂಡ್ರು, ಅರ್ಜೆಂಟ್ ಕೆಲ್ಸ ಬಂತು, ಆಫೀಸರ್ ಹಾಗೆ ಹೋದ್ರು, ನಮ್ಮಅಮ್ಮ ದುಡ್ಡು ಕೊಟ್ಟಿದ್ದು. ಅವ್ರ ಹತ್ರ ಕೊಡಿಸ್ಕೊಂಡ್ಯಾ? ಛಿ, ಈ ಮನೇಲಿರೋರು ಗತಿ ಇಲ್ದೆ ಇರೋರು ಅನ್ಕೊಂಡಿದ್ಯಾ? ನೋಡಿದ್ಯಾ ಶೌರ್ಯ, ಕಲ್ಯಾಣಿ ಆ ಮನೆಯವ್ರ ಹತ್ರ ದುಡ್ಡು ತಗೊಂಡು ನಮ್ಮ ಮರ್ಯಾದೆ ತೆಗ್ದಿದ್ದಾಳೆ. ಒಡವೆ ಅಂಗಡಿಗೆ ದುಡ್ಡು ಪೇ ಮಾಡಿದ್ದೀನಿ ಅಂತ ಹೇಳ್ತಾ ಇದಾರೆ, ಆದ್ರೆ ಅವ್ನು ಯಾಕೋ ಪೇ ಮಾಡ್ಲಿಲ್ಲ ಅಂದಲ್ಲ. ಪೇ ಮಾಡಿದ್ರೆ ಅವ್ನು ಮತ್ತೆ ನನ್ನ ಹತ್ರ ಬರ್ತಿರ್ಲಿಲ್ಲ. ಕಲ್ಯಾಣಿ ಯಾಕೆ ಸುಳ್ಳು ಹೇಳ್ತಿದ್ದಾಳೆ? ಅತ್ತೆ ಚಿಂತೆ ಮಾಡಬೇಡಿ, ಆಫೀಸರ್ ಮತ್ತೆ ಆ ಅಮೌಂಟ್ ಅನ್ನ ನಮ್ಮ ಅಮ್ಮನ ಅಕೌಂಟ್ಗೆ ಅವತ್ತೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವ್ ಅನ್ಕೊಂಡಿರೋ ಹಾಗೆ ನಿಮ್ ಮರ್ಯಾದೆ ಎಲ್ಲಿಗೂ ಹೋಗಿಲ್ಲ, ನಮ್ಮನೇಲೆ ಬೀರುನಲ್ಲಿ ಭದ್ರವಾಗಿದೆ. ಇತ್ತೀಚೆಗೆ ನೀನ್ ಹೀ ಆಳ್ಸೋದು ತುಂಬಾ ಆಗೋಗಿದೆ ಅಲ್ವೋ ಶೌರ್ಯ? ಪ್ರತಿ ಸಲ ನನ್ ಪಾಡಗ್ ನಾನು ಹೋಗಿ ಒಡವೆ ತಗೋತೀನಿ ಹೊರತು ಯಾವತ್ತಾದ್ರೂ ನನ್ನ ಕರ್ಕೊಂಡು ಹೋಗಿ ಅಮ್ಮ ಈ ಒಡವೆ ನಿನಗೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಕೊಡಿಸಿದ್ಯೇನೋ? ಅಷ್ಟೇ ಬಿಡು, ಹೆಂಡತಿ ಬಂದ್ಮೇಲೆ ತಾಯಿ ತಂಗಿ ಕಾಣಿಸಲ್ಲ ಅಂತಾರೆ, ನಿಜಾನೇ? ನಾನು ಇವಾಗ ಏನು ಮಾತಾಡೋಕೆ ಆಗ್ತಿಲ್ಲಮ್ಮ, ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಆಫೀಸರ್, ಈ ನೆಕ್ಲೆಸ್ ಹಾಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹೆಲ್ಪ್ ಮಾಡ್ತೀರಾ ಪ್ಲೀಸ್? ನೀನ್ ಸುಳ್ಳು ಹೇಳ್ತಿದ್ಯಾ ಅಂದ್ರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಕಲ್ಯಾಣಿ. ನಿನ್ ಸುಳ್ಳಿಗೆ ಸಾಕ್ಷಿಯಾಗಿ ಅನುಪಮಾಮ ನಿಂತಿದ್ದಾರೆ, ಅಷ್ಟಕ್ಕೂ ನೀವಿಬ್ರು ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಥ್ಯಾಂಕ್ ಯು ಆಫೀಸರ್. ಶೌರ್ಯ, ನಾನಿಲ್ಲಿ ದೊಡ್ಡಲಿರೋ ಮೇಕೆ ತರ ಕಿರ್ಚ್ಕೋತಿದ್ರು, ಉತ್ತರ ಕೊಡದೆ ಹೋಗಿ ಅವಳಗ್ ನೆಕ್ಲೆಸ್ ಹಾಕ್ತಿಯಾ? ನೀನು ಕೂಡ ಬೇಕು ಅಂತಾನೆ ಅವ್ರ ಮುಂದೆ ನನ್ನ ಮರ್ಯಾದೆ ತೆಗಿತಿದ್ಯೇನೋ? ಅಮ್ಮ, ನನ್ನ ಮನ್ಸು ಯಾಕೋ ಸರಿ ಇಲ್ಲ, ಬಿಟ್ಬಿಡಮ್ಮ ಪ್ಲೀಸ್. ಏನಾಯ್ತು ಆಫೀಸರ್? ಸುಳ್ಳು ಹೇಳಿದ್ದಾರೆ, ಯಾಕೆ ಹಾಗೆ ಹೇಳಿದ್ರು ಅಂತ ಗೊತ್ತಾಗ್ತಿಲ್ಲ. ಯಾರು ಆಫೀಸರ್? ನೀನೇ ಕಲ್ಯಾಣಿ. ಆಫೀಸರ್, ಕಂಪ್ಲೇಂಟ್ ಬಗ್ಗೆ ಬಿಡು. ಕಲ್ಯಾಣಿ,
ನಾಳೆಯಿಂದ ನಾನು ನಿನ್ನ ಹತ್ರ ಟ್ಯೂಷನ್ಗೆ ಜಾಯಿನ್ ಆಗ್ತೀನಿ. ಏನು ಕತೆ? ಅದೇ ಮಾಯೆ ಮಾತುಗಳನ್ನ ಹೇಗೆ ಆಡಬೇಕು, ಮೊಸಳೆ ಕಣ್ಣೀರನ್ನ ಹೇಗೆ ಸುರಿಸ್ಬೇಕು, ಹೊರಗಡೆ ಒಳ್ಳೆಯವ್ರ ಥರ ಹೇಗೆ ನಟಿಸ್ಬೇಕು, ಕಟ್ಕೊಂಡಿರೋ ಗಂಡನ್ನ ತನ್ನ ಸರ್ಗಿ ಗಂಟು ಹಾಕ್ಕೊಂಡು ಹೇಗೆ ಓಡಾಡಬೇಕು, ಇಂಥ ತುಂಬ ಪಾಠಗಳನ್ನ ನಾನು ಕಲಿಬೇಕು. ಇಂತಹ ವಿಷಯಗಳಲ್ಲಿ ನೀನು ತುಂಬ ದೊಡ್ಡ ನಿಪುಣೆ ಅಲ್ವಾ? ದಮಯಂತಿ, ಕೇಳ್ತಿದ್ದಾಳೆ ಸಹಿಸ್ಕೋತಿದ್ದಾಳೆ ಅಂತ ನಿನ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಮಗಳು ಅಂತ ಕೂಡ ನೋಡಲ್ಲ. ಆ ಅನುಪಮನ ದತ್ತು ತಗೊಂಡ ದಿನದಿಂದ ನಿನ್ನ ಮಗಳು ಇನ್ನೂ ಬದುಕಿದ್ದಾಳೆ ಅನ್ನೋ ವಿಷಯ ನೀನ್ ಯಾವತ್ತೂ ಮರ್ತು ಹೋಗಿದ್ಯಲ್ಲಮ್ಮ. ಕಲ್ಯಾಣಿ, ನಿನಗೆ ದುಡ್ಡು ಎಷ್ಟು ಬೇಕು ಅಂತ ಕೇಳು, ಇವತ್ತಿಂದನೇ ನಿನಗೆ ಶಿಷ್ಯ ಆಗ್ಬರ್ತೇನೆ.